ತುಂಬ ಇದೆ ಮೊನ್ನೆ ಮೊನ್ನೆ ಶೂಟಿಂಗ್ ಸ್ಟಾರ್ಟ್ ಮಾಡ್ದಂಗಿದೆ ಯುವ ಇವಾಗ ಪ್ರತಿಯೊಬ್ಬ ನಟನಿಗೂ ಒಂದು ಆಸೆ ಇರುತ್ತೆ ಇಂಥ ನಿರ್ದೇಶಕರ ಜೊತೆ ಕೆಲಸ ಮಾಡಬೇಕು ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ನನಗೆ ನಟನಾಗಿ ನಾನು ನನ್ನ ಪ್ರಯಾಣ ಶುರು ಮಾಡಿದಾಗ ನಾನು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿ ನೋಡಿದಾಗ ರಾಜ್ಕುಮಾರ ನೋಡಿದಾಗ ಯುವರತ್ನ ನೋಡಿದಾಗ ರಾಘವೇಂದ್ರ ಸ್ಟೋರ್ಸ್ ನೋಡಿದಾಗ ನಂಗೆ ಸಂತೋಷದ ಜೊತೆಗೆ ಕೆಲಸ ಮಾಡಬೇಕು ಅನ್ನೋದು ಭಾಳ ಆಸೆ ಇತ್ತು ಕಾಯ್ತಾ ಇರ್ತಿದ್ದೆ ಏನಾದರೂ ಆಡಿಷನ್ ಬರಲಿ ಅಥವಾ ಏನೇ ಇದ್ದರೂ ಹೆಂಗೆ ನಾನು ಅವರನ್ನು ಅಪ್ರೋಚ್ ಮಾಡೋದು ಅಂತ ನನಗೂ ಗೊತ್ತಾಗ್ತಿರಲಿಲ್ಲ ಫಸ್ಟ್ ಟೈಮ್ ನನಗೆ ಇವಾಗ ಕ್ಯಾರೆ ಬಂದಾಗ ನನಗೆ ಭಾಳ ಖುಷಿಯಾಯಿತು ಸಂತೋಷ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವರ ರೈಟಿಂಗ್ ಆಗಲಿ ಅವ್ರ ಕ್ಯಾರೆಕ್ಟ್ರನ್ನ ಡಿಸೈನ್ ಮಾಡುವ ರೀತಿಯಾಗಲಿ ಆಮೇಲೆ ಅವ್ರ ಕ್ಯಾರೆಕ್ಟ್ರನ್ನ ಅವ್ರ ಕ್ಯಾರೆಕ್ಟರ್ ಇನ್ಪುಟ್ಸ್ ಕೊಡೋದಾಗಲಿ ಅದೆಲ್ಲವೂ ಭಾಳ ಅದ್ಭುತವಾಗಿರುತ್ತೆ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ ಪ್ರಾಸೆಸ್ನ ನಾನು ಸುಮಾರು ಸರ್ತಿ ನನಗೆ ಅನ್ನಿಸ್ತಾ ಇರುತ್ತೆ ಅಂದರೆ ಆ್ಯಕ್ಟ್ರ್ಗಳಿಗೆ ಅದನ್ನ ರಿಸಲ್ಟ್ಗಿಂತ ಅದರ ಪ್ರಾಸೆಸ್ ತುಂಬ ಮುಖ್ಯ ಆಗುತ್ತೆ ಅಂತ ಆ ಥರದೊಂದು ಪ್ರಾಸೆಸ್ನ ನನಗೆ ಸಂತೋಷ ಸರ್ ದಿಸ್ಕೊಂಡಿದ್ದಾರೆ ನನಗೆ ನಾನು ಈ ಈ ಸಿನಿಮಾದಲ್ಲಿ ಎಸ್ ವಿ ದೇಶಪಾಂಡೆ ಅನ್ನುವ ಪಾತ್ರ ಮಾಡ್ತಾ ಇದ್ದೀನಿ ಪ್ರಿನ್ಸಿಪಾಲ್ ಕ್ಯಾರೆಕ್ಟರು ನನ್ನ ಥರದ ಬಾಡಿ ಇರುವ ನನ್ನ ಥರದ ಕಾಂಪ್ಲೆಕ್ಷನ್ ಇರುವ ಆ್ಯಕ್ಟ್ರ್ಗಳಿಗೆ ಪ್ರಿನ್ಸಿಪಾಲ್ ಕ್ಯಾರೆಕ್ಟರ್ ಮಾಡೋದು ಅಥವಾ ಕೊಡೋದು ತುಂಬ ರೇರ್ ಫಸ್ಟು ನನಗೆ ಪ್ರಿನ್ಸಿಪಾಲ್ ಪಾತ್ರ ನಿಮಗೆ ಅಂದಾಗ ನನಗೆ ನಂಬಕ್ಕಾಗಿರಲಿಲ್ಲ ಸೊ ಯಾಕೆಂದರೆ ನೀವು ಪ್ರಿನ್ಸಿಪಾಲ್ ಅಂದರೆ ನಿಮಗೊಂದು ಇಮ್ಯಾಜಿನೇಷನ್ ಇರುತ್ತೆ ಪ್ರಿನ್ಸಿಪಾಲ್ ಅಂದರೆ ಹೀಗೆ ಇರ್ತಾರೆ ಅಂತ ಬಟ್ ಸಂತೋಷ್ ಸರ್ ನನ್ನನ್ನು ನಂಬಿ ಅವ್ರಿಗೇನೋ ಕಾನ್ಫಿಡೆನ್ಸು ನನ್ನ ನನಗೆ ಕರೆದು ಈ ಪಾತ್ರ ಕೊಟ್ಟರು ಕೊಟ್ಟು ನನಗೆ ಇಂಗ್ಲೀಷ್ ಬೇರೆ ಬರಲ್ಲ ಜಾಸ್ತಿ ಇಂಗ್ಲೀಷ್ ಮಾತಾಡೋದಕ್ಕೆ ಬರೋದಿಲ್ಲ ಬಟ್ ಅವರು ಅದನ್ನು ಹೇಳಿಕೊಟ್ಟು ಅದು ನನಗೆ ಎಷ್ಟು ಸರಳವಾಗಿ ಅದನ್ನು ತಲುಪಿಸೋಕ್ಕಾಗುತ್ತೋ ಅಷ್ಟು ಇದನ್ನು ಮಾಡಿ ನನ್ನ ಕೈಲಿ ಮಾಡಿಸಿದ್ರು ಸೊ ನಾನು ಸಂತೋಷ್ ಸರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅವರು ಇಡೀ ತಂಡಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಇನ್ನು ಪ್ರೊಡಕ್ಷನ್ ಹೌಸ್ ಬಗ್ಗೆ ಹೇಳಬೇಕು ಅಂದರೆ ನನ್ನ ಮೊದಲನೇ ಸಿನಿಮಾ ಹೊಂಬಾಳೆಯವ್ರ ಜೊತೆಗೆ ಹೇಗೆ ಒಬ್ಬ ನಿರ್ದೇಶಕರ ಜೊತೆ ಕೆಲಸ ಮಾಡಬೇಕು ಅನ್ನುವ ಆಸೆ ಇರುತ್ತೆ ನಟನಿಗೆ ಹಾಗೆ ಒಂದು ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡಬೇಕು ಆ ಪ್ರೊಡಕ್ಷನ್ ಹೌಸ್ ಒಂದು ಪ್ರಯಾಣ ಮಾಡಬೇಕು ಅನ್ನುವ ಒಂದು ಆಸೆ ಎಲ್ಲ ನಟರಿಗೂ ಇರುತ್ತೆ ನನಗೆ ಫಸ್ಟ್ ಟೈಮ್ ಹೊಂಬಾಳೆಯಿಂದ ಕರೆ ಬಂದಾಗ ನನಗೂ ಒಂಥರ ಎಕ್ಸೈಟ್ ಆಯಿತು ನಾನು ಫೈನಲಿ ಹರ ಇವುಡ್ ಅಂತ ಅಂತಾರಲ್ಲ ಆ ಥರ ನನಗೆ ಎಲ್ಲ ದೃಷ್ಟಿಯಿಂದ ನನಗೆ ಈ ಸಿನಿಮಾದಲ್ಲಿ ನಾನು ಯಾವ ಸಿನಿಮಾದಲ್ಲೂ ಹಾಕದೇ ಇರುವ ಕಾಸ್ಟ್ಯೂಮ್ಸ್ ಒಳ್ಳೊಳ್ಳೆ ಕಾಸ್ಟ್ಯೂಮ್ಸ್ ಹಾಕಿದ್ದೀನಿ ಒಳ್ಳೊಳ್ಳೆ ಕಾಸ್ಟ್ಯೂಮ್ಸ್ ಹಾಕಿದ್ದೀನಿ ತುಂಬ ಖುಷಿಯಾಯಿತು ನಾನು ಹೊಂಬಾಳೆ ಪ್ರೊಡಕ್ಷನ್ಸ್ಗೂ ನಾನು ಆಭಾರಿಯಾಗಿದ್ದೀನಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಯುವ ಸರ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಅದ್ಭುತವಾಗಿತ್ತು ಅಂದರೆ ನಿಮಗೆ ನಾನು ಕಾಲೇಜ್ ಡೇಸಲ್ಲಿದ್ದಾಗ ಫಸ್ಟ್ ಅಪ್ಪು ಪಿಚ್ಚರ್ ನೋಡಿದಾಗ ಅಪ್ಪು ಸರ್ ನೋಡಿದಾಗ ನಾವು ಎಲ್ಲರೂ ಫ್ಯಾನ್ಸು ಅವ್ರ ಡ್ಯಾನ್ಸಿಗೆ ಅವ್ರ ಫೈಟಿಗೆ ಅವರ ನ್ಯಾಚುರಲಿಸ್ಟಿಕ್ ಆ್ಯಕ್ಟಿಂಗಿನ ಅಪ್ರೋಚ್ಗೆ ಅದು ಎಲ್ಲ ಸ್ಪಾರ್ಕು ಯುವ ಸರಲ್ಲಿ ಕಾಣ್ಬೋದು ಬಟ್ ಭಾರಿ ಮಜವಾಗಿತ್ತು ಡಿಸ್ಕಸ್ ಮಾಡೋರು ಇದನ್ನು ಹಿಂಗೆ ಮಾಡ್ಬೋದಾ ಹಂಗೆ ಮಾಡ್ಬೋದಾ ಅಂತ ಮಾತಾಡಿಕೊಂಡು ಅದನ್ನು ಮಾಡಿದ್ದೀವಿ ಭಾಳ ಖುಷಿಯಾಗಿದೆ ನನಗೆ ಭಾಳ ಎಂಜಾಯ್ ಮಾಡಿದ್ದೀನಿ ಅವ್ರ ಜೊತೆ ಕೆಲಸ ಮಾಡಿ ಅವರಿಂದ ಇನ್ನು ಅಂದರೆ ಒಂದು ಲೆಗಸಿ ಇದೆಯಲ್ಲ ಆ ಲೆಗಸಿ ಇನ್ನೂ ಇನ್ನೂ ಈಗ ವಿನಯ್ ಸರು ಬಂದಿದ್ದಾರೆ ಈ ಯುವ ಸರು ಬಂದಿದ್ದಾರೆ ಆ ಲೆಗಸಿ ಇನ್ನೂ ಕಂಟಿನ್ಯೂ ಆಗುತ್ತೆ ಇನ್ನೂ ಹೆಚ್ಚು ಹೆಚ್ಚು ಕನ್ನಡ ಪ್ರೇಕ್ಷಕರಿಗೆ ಇನ್ನೂ ಬೇರೆ ಬೇರೆ ಥರದ ಜಾನರಿನ ಬೇರೆ ಬೇರೆ ಥರದ ಸಬ್ಜೆಕ್ಟಿನ ಪಿಚ್ಚರ್ಗಳನ್ನು ಅವರು ಮಾಡ್ತಾರೆ ನಾವು ನಾನು ಆಡಿಯನ್ಸ್ ಆಗಿ ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಅವರ ಲೆಗಸಿ ಹೇಗಿದೆ ಅಂದರೆ ಅವರು ಅವರು ಅಬ್ಸರ್ವ್ ಮಾಡುವುದು ಅವರು ಅವ್ರ ಮನೇಲಿ ಎಲ್ಲರೂ ಆ್ಯಕ್ಟಿಂಗ್ ಮಾಡುವ ಇದರಲ್ಲೇ ಬಂದಿರೋದು ಹಾಗಾಗಿ ಅವ್ರು ಫಸ್ಟ್ ಫಿಲ್ಮ್ ಮಾಡ್ತಾ ಇದ್ದಾರೆ ಅಂತ ಅಥವಾ ಅವ್ರು ಡೆಬ್ಯೂ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಅನಿಸ್ತಾ ಇರಲಿಲ್ಲ ಯಾಕೆಂದರೆ ಅವ್ರ ಪ್ರಿಪ್ರೇಷನ್ನು ಅವ್ರ ಫೋಕಸ್ಸು ಅವ್ರ ಕ್ಯಾರೆಕ್ಟರ್ನ ಅರ್ಥ ಮಾಡ್ಕೊಳ್ಳುವ ರೀತಿ ಕೋ ಆರ್ಟಿಸ್ಟ್ ಜೊತೆಗೆ ಅವ್ರು ಡಿಸ್ಕಸ್ ಮಾಡುವ ರೀತಿ ಅದೆಲ್ಲವೂ ತುಂಬ ಅಮೇಝಿಂಗ್ ಆಗಿತ್ತು ತುಂಬ ಅವರು ಅವ್ರು ಆ ಝೋನ್ನಲ್ಲಿ ಇರೋರು ಅಂದರೆ ಈ ಈ ಯುವ ಕ್ಯಾರೆಕ್ ಕ್ಯಾರೆಕ್ಟರಿನ ಝೋನ್ನಲ್ಲಿ ಅದು ನಮಗೆ ಕಾಣಿಸೋದು ಹಾಗಾಗಿ ಆ ಥರದ ಗಿವ್ ಆ್ಯಂಡ್ ಟೇಕ್ ಇದ್ದಾಗ ಯಾವ ಎಲ್ಲ ಆ್ಯಕ್ಟರ್ಗಳಿಗೂ ಭಾರಿ ಮಜಾ ಬರುತ್ತೆ ಮಾ ಆ್ಯಕ್ಟಿಂಗ್ ಮಾಡೋದಕ್ಕೆ ತುಂಬ ಪ್ರಿಪೇರ್ ಆಗಿದ್ದಾರೆ ಡ್ಯಾನ್ಸ್ ಆಗಲಿ ಫೈಟ್ಸ್ ಆಗಲಿ ನಾನು ಡಬ್ಬಿಂಗ್ ಮಾಡೋವಾಗ ನೋಡಿದಾಗ ತುಂಬ ಎಕ್ಸೈಟ್ ಆಯಿತು ಡ್ಯಾನ್ಸ್ ಎಲ್ಲ ನೋಡಿದಾಗ ಫೈಟ್ಸ್ ಎಲ್ಲ ನೋಡಿದಾಗ ಅವ್ರ ಸ್ಟ್ಯಾನ್ಸು ಅವ್ರ ಲುಕ್ಕು ಅದೆಲ್ಲವೂ ನಾನು ಆಡಿಯನ್ಸ್ ಆಗಿ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಅವರನ್ನು ನೋಡೋದಕ್ಕೆ ಹೋಪ್ ಇನ್ನಿನ್ನೂ ಅದ್ಭುತವಾದ ಸಿನಿಮಾಗಳನ್ನು ಅವ್ರು ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ಸಿನಿಮಾ ಜರ್ನಿ ನನಗೆ ತುಂಬ ಅದ್ಭುತವಾಗಿತ್ತು ನಾನು ಆಗಲೇ ಹೇಳ್ದಂಗೆ ಪ್ರತಿ ಆ್ಯಕ್ಟ್ರಿಗೂ ಪ್ರಾಸೆಸ್ ತುಂಬ ಮುಖ್ಯ ಆಗುತ್ತೆ ಅಂದರೆ ಆ ಕ್ಯಾರೆಕ್ಟ್ರನ್ನ ಅರ್ಥ ಮಾಡ್ಕೋಬೇಕು ಹೇಗೆ ಅದನ್ನು ಡೈರೆಕ್ಟರ್ ಜೊತೆಗೆ ಅದೊಂದು ಜರ್ನಿ ಇರುತ್ತಲ್ಲ ಆ ಜರ್ನಿ ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು ನಾನು ತುಂಬ ಎಂಜಾಯ್ ಮಾಡಿದ್ದೀನಿ